नमस्ते शंकर नमेल्ल प्रीतिय वीक्षक बंधुगळिगे नन्न हृत्पूर्वकवादंतह वंदनेगळु गेळेयरे ई ओंदु वीडियोदल्लि नानु निमगे गांधर्व संहोहिनी केरळद ओंदु पद्धतिय स्त्री पुरुष वशीकरण तंत्रवन्न नानु निमगे ई ओंदु वीडियोदल्लि नानु निमगे तिळिसिकोडता इद्दीनि ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ವಿಡಿಯೋವನ್ನು ಸಂಪೂರ್ಣವಾಗಿ ತಿಳಿದುಕೊಂಡ್ರೆ ನೀವು ಇದರ ಲಾಭವನ್ನು ಪಡೆದುಕೊಳ್ಳುತ್ತೀರಾ ಬನ್ನಿ ಈ ವಿಡಿಯೋನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ಒಂದು ತಂತ್ರವನ್ನು ನೀವು ಅಮಾವಾಸ್ಯೆ ದಿನ ಅಥವಾ ಹುಣ್ಣಿಮೆ ದಿನ ಅಥವಾ ಆದಿತ್ಯವಾರ ಅಂತ ಹೇಳಿದ್ರೆ ಭಾನುವಾರದ ದಿನದಂದು ಈ ತಂತ್ರಸಾರವನ್ನು ಮಾಡಬೇಕು ಮೊದಲು ನೀವು ಯಾವ ಜಾಗದಲ್ಲಿ ಬೇಕಾದರೂ ಕೂಡ ಮಾಡಬಹುದು ಆದರೆ ನಿರ್ಜನವಾದಂತ ಪ್ರದೇಶದಲ್ಲಿ ಕುಳಿತುಕೊಂಡು ಮಾಡಬೇಕಾಗುತ್ತೆ ಇದು ಒರಿಜಿನಲ್ ಆದಂತ ಒಂದು ವಶೀಕರಣ ತಂತ್ರವಿದೆ ಇದನ್ನ ಮಾಡಬೇಕಾದರೆ ನಾನು ಸ್ಕ್ರೀನ್ ಮೇಲೆ ಒಂದು ಮಂತ್ರವನ್ನ ಕೊಡ್ತೀನಿ ಸರಿನಾ ಆ ಒಂದು ಮಂತ್ರವನ್ನ ನೀವು 108 ಬಾರಿ ಮೊದಲು ನೀವು ಪಠನೆಯನ್ನ ಮಾಡಿರಬೇಕು ಹೆಸರಿಗೆ ಸರೇನು ಸೇರಿಸಬಾರದು ಬರೇ ಪಠನೆಯನ್ನ ಮಾಡಿ ಇಟ್ಕೊಂಡಿರಬೇಕು ಅದಾದ ನಂತರ ಒಂದು ಗೊಂಬೆ ಎರಡು ಗೊಂಬೆಯನ್ನ ತಯಾರು ಮಾಡಬೇಕು ಒಂದು ಪುರುಷ ಗೊಂಬೆ ಇನ್ನೊಂದು ಸ್ತ್ರೀ ಗೊಂಬೆ ಓಕೆನಾ ಈ ರೀತಿಯಲ್ಲಿ ಒಂದು ಪುರುಷ ಗೊಂಬೆ ಹಾಗೂ ಒಂದು ಇನ್ನೊಂದು ಸ್ತ್ರೀ ಗೊಂಬೆ ಓಕೆನಾ ಈ ರೀತಿಯಲ್ಲಿ ನೀವು ಎರಡು ಗೊಂಬೆಯನ್ನು ನೀವು ಒಂದು ಮೈದಾ ಹಿಟ್ಟಿನಿಂದ ತಯಾರನ್ನು ಮಾಡ್ಕೋಬಹುದು ಅಥವಾ ಮೈದಾ ಹಿಟ್ಟಿನಿಂದ ಇದನ್ನು ನೀವು ತಯಾರನ್ನು ಮಾಡ್ಕೋಬೇಕಾಗುತ್ತೆ ಈ ಎರಡು ಒಂದು ಗೊಂಬೆಗಳನ್ನು ಓಕೆನಾ ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಕುಂಕುಮವನ್ನೆಲ್ಲ ಹಾಕಿಬಿಟ್ಟು ಇದ ಈ ಗೊಂಬೆಗೆ ಮೊದಲು ಓಂ ನಮೋ ಭೂತಾಯ ನಮಃ ಅಂತ ಹೇಳಿಬಿಟ್ಟು ಭೂತರಾಜಾಯ ನಮಃ ಒಂದೇ ಬಾರಿ ಓಂ ನಮೋ ಭೂತರಾಜಾಯ ನಮಃ ಅಂತ ಹೇಳಿಬಿಟ್ಟು ಮೊದಲು ಈ ಗೊಂಬೆಗಳಿಗೆ ಪೂಜೆಯನ್ನು ಸಲ್ಲಿಸಿ ಓಕೆನಾ ಆ ಗೊಂಬೆಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ ಮೊದಲು ಅದಾದಮೇಲೆ ಒಂದು ಗುಬ್ಬಿ ತಾಯತವನ್ನು ತೆಗೆದುಕೊಳ್ಳಿ ಗುಬ್ಬಿ ತಾಯತವನ್ನು ತೆಗೆದುಕೊಳ್ಳಿ ತೆಗೆದುಕೊಂಡಾದಮೇಲೆ ಒಂದು ತಾಮ್ರದ ಹಳೆಯ ಮೇಲೆ ಈ ಒಂದು ಯಂತ್ರಗಳನ್ನು ರಚನೆಯನ್ನು ಮಾಡ್ಕೋಬೇಕು ಇದು ದೇವದತ್ತಂ ಅಂತ ನಾವು ಮಧ್ಯದಲ್ಲಿ ಬರೆದಿದ್ದೀನಲ್ಲ ಇಲ್ಲಿ ಪುರುಷನ ಹೆಸರು ಅಂದರೆ ನೀವು ಪುರುಷ ಆಗಿದ್ದರೆ ಪುರುಷನ ಹೆಸರನ್ನು ಇಲ್ಲಿ ಬರಿಬೇಕಾಗತ್ತೆ ಈ ಒಂದು ಯಂತ್ರದಲ್ಲಿ ಬರಿಬೇಕಾಗತ್ತೆ ಇದು ಸ್ತ್ರೀ ಯಂತ್ರ ಇದು ನೀವು ಸ್ತ್ರೀಯನ್ನು ವಶೀಕರಣವನ್ನು ಮಾಡಬೇಕಾದ್ರೆ ಈ ಸ್ತ್ರೀಯ ಒಂದು ಹೆಸರನ್ನು ಬರಿಬೇಕಾಗತ್ತೆ ಇದನ್ನು ಬರೆದುಬಿಟ್ಟು ನೀವು ವಿಶೇಷವಾಗಿ ಇದನ್ನು ಬರೆದುಬಿಟ್ಟು ನೀವು ನಾನು ನಿಮಗೆ ಸ್ಕ್ರೀನ್ ಮೇಲೆ ಇನ್ನೊಂದು ಮಂತ್ರವನ್ನು ಕೊಡ್ತೀನಿ ಓಕೆನಾ ಇನ್ನೊಂದು ಮಂತ್ರವನ್ನು ಕೊಡ್ತೀನಿ ಆ ಒಂದು ಮಂತ್ರವನ್ನು ನೀವು 108 ಬಾರಿ ಮತ್ತೊಮ್ಮೆ ಪಠನೆಯನ್ನು ಮಾಡಬೇಕು ಓಕೆನಾ ಆದರೆ ಇದನ್ನು ಈ ತಾಮ್ರದ ಹಾಳೆ ಮೇಲೆ ಬರೆದುಬಿಟ್ಟು ಇದರ ಒಳಭಾಗದಲ್ಲಿ ಹಾಕಿಬಿಟ್ಟು ಇದರ ಒಳಭಾಗದಲ್ಲಿ ಹಾಕಿಬಿಟ್ಟು ನೀವು ಮಾಡಬೇಕಾಗತ್ತೆ ಓಕೆನಾ ವೀಕ್ಷಕರೇ ಮಾಡಬೇಕಾದ್ರೆ ಇನ್ನೊಂದು ಮಂತ್ರವನ್ನು ಕೊಡ್ತೀನಿ ಅಂತ ಹೇಳಿದ್ನಲ್ಲ ಆ ಇನ್ನೊಂದು ಮಂತ್ರವನ್ನು ನೀವು ಇನ್ನೊಂದು ಮಂತ್ರವನ್ನು ನೀವು ಒಂದು ಮಂತ್ರವನ್ನು ಹೇಳಿಬಿಟ್ಟು ನೀವು ಒಂದು ಸ್ವಲ್ಪ ನಿಮ್ಮ ಕೈಯಿಂದ ಕೆಂಪು ಕುಂಕುಮವನ್ನು ಹಾಕಬೇಕು ಓಕೆನಾ ಒಂದು ಮಂತ್ರವನ್ನು ಹೇಳಿಬಿಟ್ಟು ಒಂದು ಕೆಂಪು ಕುಂಕುಮವನ್ನು ಹಾಕಬೇಕು ಇನ್ನೊಂದು ಮಂತ್ರವನ್ನು ಹೇಳಿಬಿಟ್ಟು ಅರಿಶಿಣ ಕುಂಕುಮವನ್ನು ಹಾಕಬೇಕು ಓಕೆನಾ ಒಂದು ಬಾರಿ ಅರಿಶಿಣ ಇನ್ನೊಂದು ಬಾರಿ ಕೆಂಪುದು ಓಕೆನಾ ಈ ರೀತಿಯಲ್ಲಿ 108 ಬಾರಿ ಅದನ್ನು ಪಠಿಸಬೇಕಾಗುತ್ತೆ ಆಗ ಈ ಯಂತ್ರಗಳಿಗೆ ಶಕ್ತಿ ಅನ್ನೋದು ಬರುತ್ತೆ ಓಕೆನಾ ಓಕೆನಾ ಇದನ್ನು ಇನ್ನೊಂದ್ಸಲಿ ಈ ಯಂತ್ರವನ್ನು ಇದು ಪುರುಷ ಯಂತ್ರ ಇದು ಸ್ತ್ರೀಯ ಯಂತ್ರ ನೀವು ಪುರುಷರಿಗೆ ವಶೀಕರಣವನ್ನು ಮಾಡ್ಕೋಬೇಕಾದ್ರೆ ಈ ಯಂತ್ರವನ್ನು ತಾಮ್ರದ ಹಾಳೆ ಮೇಲೆ ಬರೀರಿ ನೀವು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋಬೇಕಾದ್ರೆ ಈ ಒಂದು ಯಂತ್ರವನ್ನು ನೀವು ಬರಿಬೇಕಾಗತ್ತೆ ಇದರ ಒಳಭಾಗದಲ್ಲಿ ಹಾಕಿದಾದಮೇಲೆ ಇದನ್ನು ಸಂಪೂರ್ಣವಾಗಿ ಒಂದು ಭದ್ರವನ್ನು ಮಾಡಿ ಇಟ್ಕೊಳ್ಳಿ ಓಕೆನಾ ನೀವು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋತಾ ಇದ್ದರೆ ಈ ಒಂದು ಯಂತ್ರವನ್ನು ಬರೆದು ಮಧ್ಯಭಾಗದಲ್ಲಿ ಅವರ ಹೆಸರನ್ನು ಬರೆದಿರ್ತೀರ ನೋಡಿ ಈ ಒಂದು ಯಂತ್ರವನ್ನು ಅವರು ಹೋಗುವಂತಹ ದಾರಿಯಲ್ಲಿ ಈ ಒಂದು ಯಂತ್ರವನ್ನು ಹಾಕಬೇಕಾಗತ್ತೆ ತದಾದ ನಂತರ ಓಕೆನಾ ಇದು ನೀವು ಪುರುಷರು ಸ್ತ್ರೀಯನ್ನು ವಶೀಕರಣವನ್ನು ಮಾಡ್ಕೋತಾ ಇರ್ತೀರಿ ಈ ಒಂದು ಯಂತ್ರವನ್ನು ನೀವು ರೇಷ್ಮೆ ದಾರದಲ್ಲಿ ಈ ಒಂದು ಯಂತ್ರವನ್ನು ನೀವು ಧಾರಣೆಯನ್ನು ಮಾಡ್ಕೋಬೇಕಾಗತ್ತೆ ಓಕೆನಾ ನೀವು ಮಾಡ್ಕೋಬೇಕಾಗತ್ತೆ ಆಯಿತಾ ಈ ರೀತಿಯಲ್ಲಿ ಈ ಒಂದು ತಂತ್ರಸಾರ ಅಥವಾ ನೀವು ಮಹಿಳೆಯರು ಪುರುಷರಿಗೆ ವಶೀಕರಣವನ್ನು ಮಾಡ್ಕೋತಾ ಇದ್ರೆ ಅಂದರೆ ನಿಮ್ಮ ಹೆಸರನ್ನು ಇಲ್ಲಿ ಬರೆದುಬಿಟ್ಟು ನೀವು ಧಾರಣೆಯನ್ನು ಮಾಡಿಕೊಂಡು ನಿಮ್ಮ ಪುರುಷ ಅಂದರೆ ಈ ಪುರುಷನ ಹೆಸರನ್ನು ಬರೆದುಬಿಟ್ಟು ಅವರು ಓಡಾಡುವಂತಹ ಜಾಗದಲ್ಲಿ ಇದನ್ನು ಹಾಕಬೇಕಾಗತ್ತೆ ಓಕೆನಾ ಸೇಮ್
ಅದೇ ಥರ ಹಾಕಬೇಕಾಗತ್ತೆ. ನೀವೇನಾದರೂ ಪುರುಷರಾಗಿದ್ದರೆ ನಿಮ್ಮ ಹೆಸರನ್ನು ಬರೆದುಬಿಟ್ಟು ಸ್ತ್ರೀ ಹೋಗುವಂತಹ ದಾರಿಯಲ್ಲಿ ಇದನ್ನು ಹಾಕಬೇಕಾಗತ್ತೆ. ಈ ರೀತಿಯಲ್ಲಿ ಈ ಒಂದು ತಂತ್ರಸಾರವನ್ನು ನೀವು ಮಾಡಿ ವೀಕ್ಷಕರೇ ಇದರ ಲಾಭವನ್ನು ಪಡೆದುಕೊಳ್ಳಿ. ಇದೊಂದು ಯಾವುದೇ ರೀತಿಯಾದಂಥ ಯಾವುದೇ ವ್ಯಕ್ತಿಗಳಿಗೂ ಕೂಡ ಹಾನಿ ಮಾಡುವಂತಹ ತಂತ್ರ ಅಲ್ಲ. ಇದೊಂದು ಸಾತ್ವಿಕವಾದಂತಹ ಒಂದು ತಂತ್ರಸಾರವಿದ್ಯೆ. ಓಕೆನಾ? ಸಾತ್ವಿಕವಾದಂತಹ ಒಂದು ತಂತ್ರವಿದ್ಯೆ ಮಾತ್ರ ಗೆಳೆಯರೇ, ತಿಳಿದುಕೊಂಡ್ಬಿಡಿ. ಇದೊಂದು ಸಾತ್ವಿಕವಾದಂತಹ ತಂತ್ರ. ಯಾವುದೇ ಪ್ರಾಣಿಗಳಿಗಾಗಿ ಹಿಂಸೆ ಕೊಡೋದಾಗಲಿ ಅದ್ಯಾವುದೂ ಕೂಡ ಇಲ್ಲಿ ಈ ಒಂದು ವಿಡಿಯೋದಲ್ಲಿ ಮಾಡಿರೋದಿಲ್ಲ, ಅಂಥದ್ದು ನಾವು ಮಾಡೋದೂ ಇಲ್ಲ. ಹಾಗಾಗಿ ಇದೊಂದು ಸಾತ್ವಿಕವಾದಂತಹ ಒಂದು ತಂತ್ರವಿದ್ಯೆ ಮಾತ್ರ. ಓಕೆನಾ? ಇದನ್ನು ಮಾಡಿ ಇದರ ಲಾಭವನ್ನು ಪಡೆದುಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಒಳ್ಳೆಯದಾಗಲಿ. ಹರಿಓಂ.